ನಾವೊಂದು ಪುಸ್ತಕವನ್ನು ಓದ್ತೇವೆ, ನಾವು ಪಠ್ಯ ಪಠ್ಯ ಇರ್ಬೋದು, ಅಪ್ ಟು ಗ್ರಾಜ್ಯುಯೇಷನ್ ಆಯಿತು, ಪಿ ಎಚ್ ಡಿವರೆಗೂ ಆಯಿತು, ಏನು ಬಹಳ ದೊಡ್ಡ ಯೋಚನೆ ಬಹಳ ದೊಡ್ಡ. ಅಲ್ಲಿವರೆಗೂ ನಾವು ಆ ಪಠ್ಯವನ್ನು ಓದ್ತಾ 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 ಹೋಗ್ತೇವೆ. ಆದ್ರೆ ಯಾವಾಗ ನೀವು ಓದನ್ನು ಮುಗಿಸಿ ಉದ್ಯೋಗಕ್ಕೆ ಹೋಗ್ತಾರಲ್ಲ, ಉದ್ಯೋಗಕ್ಕೆ ಹೋದಾಗ ನೀವು ಓದಿದ ಎಲ್ಲ ಪುಸ್ತಕಗಳನ್ನು ಮೀರಿದಾಗ ಮಾತ್ರ ನೀವು ನಿಮ್ಮ ಉದ್ಯೋಗದಲ್ಲಿ, ನಾವು ನಮ್ಮ ಉದ್ಯೋಗದಲ್ಲಿ ದ ಬೆಸ್ಟ್ ಅನ್ನು ಸಾಧಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ನನ್ನ ಆಲೋಚನೆ ತಪ್ಪಿದ್ರೆ ನೀವು ಖಂಡಿತವಾಗಿ ಅದನ್ನ ವಿರೋಧಿಸ್ಬೇಕು, ಯಾಕಂದ್ರೆ ನೀವೆಲ್ಲ ಹಿರಿಯರು. ನಮ್ಮ ಓದನ್ನು ನಾವು ಮೀರಿದಾಗ ನಮ್ಮಿಂದ ಸಾಧನೆ ಆಗ್ತದೆ. ನಾವು ಆ ಮೀರುವ ವಿಚಾರಕ್ಕೆ ನಾವು ಹೋಗೋದು ಅಪರಾಧ ಅಂತ ನಾವು ತಿಳಿದೇವೆ. ಅದು ಖಂಡಿತವಾಗಿ ಅಪರಾಧ ಆಗ್ತದೆ. ಮೀರಿದಾಗ ನಿಜವಾಗಿ ಅಲ್ಲೊಂದು ಹೊಸ ಧರ್ಮ ಉಂಟು. ಆ ಧರ್ಮ ಯಾವುದು ಅಂತಂದ್ರೆ ಅದೇ ರಾಷ್ಟ್ರೀಯತೆ ಅಂತ. ಅಲ್ಲಿ ಅದೊಂದು ಅದು ನಮ್ಮನ್ನು ಎಲ್ಲರನ್ನೂ ಸೇರಿಸ್ತದೆ ಅಂತ. ಈ ರೀತಿಯಲ್ಲಿ ನಾವು ಯೋಚನೆ ಮಾಡಿದಾಗ ನಮ್ಮ ಎಲ್ಲ ಕಾರ್ಯಕ್ರಮಗಳು ಕೂಡ ಈ ಆಲೋಚನೆಯನ್ನ ಹಿನ್ನೆಲೆ ಇಟ್ಕೊಂಡು ಮಾಡುವಂತಾದ್ರೆ ಅಲ್ಲ ಹೇಳಿದ್ರು ಸರಿ. ಆದರೆ ವಾಸ್ತವ ಮತ್ತು ಥಿಯರಿ ಮಧ್ಯದಲ್ಲಿ ಬಹಳ ವ್ಯತ್ಯಾಸ ಇದೆ ತಿಳ್ಕೊಳ್ಳಿ. ಈಗ ಭಾರತದ ಮಟ್ಟಿಗೆ ಹೇಳುವುದಾದರೆ ಇಲ್ಲಿ ಪ್ರತಿಯೊಂದನ್ನು ಹಿಂದೂಗಳಿಂದ ಮಾತ್ರ ನಿರೀಕ್ಷೆ ಮಾಡಲಾಗ್ತದೆ. ಅವರು ಸಹನಶೀಲರಾಗಬೇಕು, ಅವರು ಯಾವುದೇ, ಯಾಕಂದರೆ ಎಲ್ಲ ಧರ್ಮದವರು ಇಲ್ಲಿ ಇದ್ದಾರೆ. ಹೌದಾ, ನಮ್ಮ ಭಾರತದಲ್ಲಿ ಮಾತ್ರ ಒಂದು ಎಲ್ಲರೂ ಒಟ್ಟುಗೂಡಿ ಇರಲಿಕ್ಕೆ ಸಾಧ್ಯ. ಅದೇ ಪಾಕಿಸ್ತಾನದಲ್ಲಿ ಹಿಂದೂ ಇರಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಅವರು ಇಲ್ಲಿ ಹಿಂದೂಗಳಿಗೆ ಪ್ರವೇಶ ಇಲ್ಲವನ್ನುವಂಥ ಒಂದು ಇದನ್ನು ಪರಿಸ್ಥಿತಿಯನ್ನು ಮಾಡಿರ್ತಾರೆ ಅಲ್ಲಿ. ಮತ್ತು ಯಾವುದು ಕಾನೂನು ಅಂತೇಳಿ ಇರುವುದಿಲ್ಲ. ಬೇರೆ ಬಹಳಷ್ಟು ಮುಸ್ಲಿಂ ದೇಶಗಳು ಇಲ್ಲಿ ಮಾತ್ರ ಕಾನೂನಿದೆ. ಅದು ಆ ಕಾನೂನು ಯಾರನ್ನು ರಕ್ಷಣೆ ಮಾಡ್ತದೆ, ಯಾರ ಹತ್ರ ದುಡ್ಡು ಇದೆ ಅವರನ್ನು ಮಾತ್ರ ಮಾಡ್ತದೆ. ಮತ್ತು ಪ್ರಜಾಪ್ರಭುತ್ವ ಪದ್ಧತಿ ಏನಿದೆಯಲ್ಲ, ಇದು ಟೋಟಲಿ ರಾಂಗ್. ಅದಕ್ಕೆ ಪರ್ಯಾಯ ಏನಿದೆಯೋ ಗೊತ್ತಿಲ್ಲ. ಆದರೆ ಇಲ್ಲಂತೂ ನೋಡಿ, ಈಗ ಉದಾಹರಣೆಗೆ ಇಲ್ಲಿ ನಮ್ಮ ಸಿರ್ಸಿ ಊರಿಗೆ ತಗೊಳ್ಳಿ, ಇಲ್ಲಿ ನಮ್ಮ ಈ ಊರಿನಲ್ಲಿ ಎಷ್ಟು ಕ್ಷೇತ್ರ, ಅರಣ್ಯ ಕ್ಷೇತ್ರ ಮುಸ್ಲಿಮರು ಅತಿಕ್ರಮಣ ಮಾಡಿಕೊಂಡಿದ್ದಾರೆ. ನಾವು ಯಾರು ಮಾತಾಡೋಂಗಿಲ್ಲ. ನಾನು ಮೊನ್ನೆ ಅಲ್ಲಿ ಒಂದು ಕಡೆಗೆ ಹೋದಾಗ ನೋಡಿ, ನಾನು ಒಬ್ಬರ ವಿಳಾಸ ಕೇಳಿದೆ. ಅವರು ಹೇಳಿದ್ರು ನೋಡಿ, ಇಲ್ಲಿಂದ ಹಿಡಿದು 3 ಕಿಲೋಮೀಟರ್ವರೆಗೆ ಯಾವುದೇ ಹಿಂದೂ ಇಲ್ಲಿ ಇಲ್ಲ. ಲೆಕ್ಕ ಅಂದರೆ ಪ್ರತಿಯೊಂದು ಕಾನೂನು ಮತ್ತು ಇದು ಎಲ್ಲವೂ ಹಿಂದೂಗಳಿಗೆ ಮಾತ್ರ ಅನ್ವಯ, ಬಾಕಿಯವರು ಏನು ಬೇಕಾದರೂ ಮಾಡ್ಬೋದು ಅನ್ನುವಂತಹ ಒಂದು ಪರಿಸ್ಥಿತಿಯನ್ನು ಇರುವಾಗ ಅದಕ್ಕೆ ಪರಿಹಾರ ಏನು, ಅದನ್ನು ಹೇಳ್ಕೊಳ್ತೇನೆ. ಸಮಸ್ಯೆ ಎಲ್ಲರಿಗೂ ಗೊತ್ತಿಲ್ಲ. ಒಪ್ಕೊಳ್ತೇನೆ, ಅಲ್ಲ ಹಿಂದುತ್ವವನ್ನು ಮೀರಿ ನಮ್ಮ ಋಷಿ ಮುನಿಗಳು ಮಾನವತೆಯನ್ನೂ ಮೀರಿ ದೇವತ್ವಗಿಂತಲೂ ಮೇಲಿನ ವಿಷಯವನ್ನು ಸಹ ಒಂದು ದೃಷ್ಟಾಂತರಾಗಿದೆ. ನಮಗೆ ಪಾಕಿಸ್ತಾನ ಯಾಕೆ ಮಾಡಲ್ಲ ಅಂತ ಅದೇ ನೀವು ಹೇಳಿ, ಅದೆಲ್ಲ ಐತಿಹಾಸಿಕ ಖಂಡಿತವಾಗಿ ನಮಗೆ ಪಾಕಿಸ್ತಾನ ಮಾಡಲ್ಲ ಅಂತಲ್ಲ. ನೀವು ಒಂದು ನಿಮಿಷ, ನೀವು ಅಲ್ಲ ಮತ್ತೊಂದು ಪಾಯಿಂಟ್, ನೀವು ಯಾವ ವಿಚಾರ ಹೇಳ್ತಿದ್ದೀರಿ? ಸ್ವಾತಂತ್ರ್ಯ ಸಮಯದ ವಿಚಾರ ಹೇಳ್ತಾ ಇದ್ದೀರಿ. ಅದಕ್ಕೂ ಪೂರ್ವದ ಇತಿಹಾಸ ಏನು ಹೇಳ್ತದೆ? ಇಲ್ಲಿ ಇದು ಇಲ್ಲಿ ಯಾರಾದರೂ ಮುಸ್ಲಿಂ ಅಂತ ಹೇಳಿ ಒಬ್ರು ಇದ್ರ ಮೊದಲು? ಹಾ, ಯಾವುದು ವೇದ ಕಾಲದಲ್ಲಿ ಇದ್ರ? ಇರಲಿಲ್ಲ. ಇವರೆಲ್ಲರೂ ಬಂದು ಇಲ್ಲಿ ಬಂದು ಏನು ಮಾಡಿದ್ರು?
ಅತಿಕ್ರಮಣ ಮಾಡಿ ನಮ್ಮನ್ನ ಅಂದರೆ ಆಕ್ರಮಣ ಮಾಡಿ ನಮ್ಮ ದೇಶದಲ್ಲಿ ಅವರೇ ರಾಜರಾದರು. ಯಾರು? ಮುಸ್ಲಿಮ್ಸ್ ಆದರು. ಹೌದಾ? ಆ ನಂತರ ಬ್ರಿಟಿಷರು ವ್ಯಾಪಾರಕ್ಕೆ ಬಂದು ಅವರೇ ರಾಜರು. ಹೀಗೆ ಇಂತಹ ಒಂದು ಗುಲಾಮಗಿರಿಯ ಸಂಸ್ಕೃತಿ 700 ವರ್ಷಕ್ಕಿಂತ ಹೆಚ್ಚಿನ ಇತಿಹಾಸದಲ್ಲಿದೆ. ಹಾಗಾಗಿ ಆ ರಕ್ತ ನಮ್ಮಲ್ಲಿ ಇನ್ನೂ ಹರಿತಾನೇ ಇದೆ. ನೀವು ಯಾಕೆ ಈಗ ISIS ನಮ್ಮ ಹಿಂದೂಗಳು ಯಾಕೆ ಸೇರಲಿಕ್ಕಿಲ್ಲ? ಈಗ ಕೆಲವರು ಮುತ್ತಾಯಲಿಕರಂಥವ್ರು ಮಾಡಿದ್ರೆ ಸ್ವಲ್ಪ ಏನೋ ಒಂದು ದೊಡ್ಡದಾಗಿ ಮಾತಾಡಿದ್ರು ತಗೊಂಡೋಗಿ ಎದುರು ಕೊಡಿಸ್ತಾರೆ ಅಷ್ಟೇ. ಅದನ್ನ ಬಿಟ್ಟರೆ ಇಲ್ಲಿ ನಮ್ಮ ಹಿಂದೂ ಅನ್ನುವಂಥ ದೇಶ, ಈ ಭಾರತ ದೇಶದ ಯಾರೇ ಆಗಲಿ ಯಾವುದೇ ದೇಶಕ್ಕೆ ಹೋಗಿ ಅತಿಕ್ರಮಣ ಮಾಡಿ ಅಲ್ಲಿ ಹೋಗಿ ಬಂದಿದ್ದೀರಿಯಾ? ಯಾರಲ್ಲಿ ಆ ದೇಶದ ಪ್ರಭುತ್ವವನ್ನು ನಾವು ಪಡೆದಿದ್ದೀವಿ? ಅತಿಕ್ರಮಣ ಮಾಡುವುದು ಅಲ್ಲಲ್ಲ, ಆ ದೇಶದ ಪ್ರಭುತ್ವವನ್ನು ಪಡೆದ ಇತಿಹಾಸ ಇದೆಯಾ ಭಾರತದವರು? ಇವರು ಆಕ್ರಮಣ ಶಾಲೆಗಳೇ ಅಲ್ಲ ಅಲ್ಲ. ಹೌದಾ? ಅಂತಂದ್ರಲ್ಲಿ ನಾವು ನೆಮ್ಮದಿಯಿಂದ ಇರ್ತೇವೆ, ಅಂತಂದ್ರೆ ಜಗತ್ತು ನಿಮಗೆ ಬಿಡ್ತದೆ. ಇದಕ್ಕೆಲ್ಲ ಸಮಸ್ಯೆ ಇದೆ, ಪರಿಹಾರ ಇದೆ. ಸಮಸ್ಯೆ ತುಂಬಾ ದೊಡ್ಡದು. ನಾನು ವಿರೋಧಿಸೋದಿಲ್ಲ, ಆದ್ರೆ ಏನು ಅಂದ್ರೆ ನಮ್ಗೆ ಈಗ ಪ್ರಸ್ತುತವಾಗಿ ನಾವು ಇವತ್ತು ಆಲೋಚನೆ ಮಾಡಿದ್ದೇವೆ, ಪ್ರಸ್ತುತವಾಗಿ ಆಲೋಚನೆ ಮಾಡಿದ್ದೆ ತುಂಬಾ ಇದೊಂಥರ ಸಿಟ್ಟು ತರಿಸೋ ವಿಚಾರ, ಖಂಡಿತವಾಗಿ ಸಿಟ್ಟು ತರಿಸೋದು. ಆದ್ರೆ ಹೆಂಗಿದೆ ಅಂತಂದ್ರೆ ನಾವು ಇವತ್ತು ಯಾರನ್ನೂ ಕೂಡ ಮನೆಯಿಂದ ಹೊರಗೆ ಕರೆಸಿ ನಾವು ಬಾಗಿಲು ಹಾಕೊಂಡು ಇರ್ಲಿಕ್ಕೆ ಆಗೋದಿಲ್ಲ. ಇವತ್ತಿನ ಸ್ಥಿತಿಯಲ್ಲಿ ನೀನು ನನಗೆ ಬ್ಯಾಡ, ನೀನು ಹೊರಗೆ ಹೋಗು ಅಂತ ನಾನು ಮನೆ ಬಾಗಿಲು ಹಾಕೊಂಡು ಇರ್ಲಿಕ್ಕೆ ನಾನು ಸಾಧ್ಯ ಇಲ್ಲ. ಆ ಪರಿಸ್ಥಿತಿಯನ್ನು ನಾನು ಬದುಕಬೇಕಾಗಿತ್ತು ಇವತ್ತು, ನಾಳೆ ನನ್ನ ಮಕ್ಕಳು ಬದುಕಬೇಕಾಗಿತ್ತು. ಹೀಗಿರುವಾಗ ನಾವು ಹೊಸ ಆಲೋಚನೆಯನ್ನು ಮಾಡದೆ ಹೋದರೆ ಇಲ್ಲ, ನಾವು ಹಿಂದೆ ಅನುಭವಿಸಿದ್ದೆ ಇತಿಹಾಸ. ಈಗ ನೀನು ತಿರ್ಚಕಾಗಿದ್ರೆ ನಾನು ತಿರ್ಚಕಾಗಿದ್ದೆ. ಇತಿಹಾಸ ನಡೆದಂತಹದ್ದು ಘಟನೆ ಆಯ್ತು. ಈಗ ನಮ್ಮ ಪ್ರಭುತ್ವವನ್ನ ಪ್ರಭುತ್ವದಲ್ಲಿ ಒಂದು ಪ್ರಾಮಾಣಿಕತೆಯನ್ನು ತರಲಿಕ್ಕೆ ಆಗ್ತದೆ? ನೀವು ಯಾವ ರಾಜ್ಯದ ಪ್ರಭುತ್ವವನ್ನಾದರೂ ನೋಡಿ, ಪ್ರಭುತ್ವ ಇನ್ ದ ಸೆನ್ಸ್ ಈಗ ಡೆಮೋಕ್ರೆಟಿಕಲಿ ಯಾವುದೋ ಒಂದು ಸರ್ಕಾರ ಅಂತ ಏನಿದೆಯೋ ಅದರಲ್ಲಿ ನಡೆಯುವ ಪ್ರತಿಯೊಂದು ಸಹ ಏನು ಅಲ್ಲಿ ನಾವು ನೋಡುವ ಪ್ರಕಾರ ನಡೆಯುವುದೇ ಒಂದು, ಮತ್ತು ಅದಕ್ಕೆ ಆಗ್ತಾ ಇರುವ ಇದೆ ಪ್ರತಿಕ್ರಿಯೆನೇ ಬೇರೆ. ಹೌದಾ? ಎಲ್ಲೆಲ್ಲೋ ಏನೇನೋ ಆಗ್ತಾ ಇರ್ತದೆ, ಅದಕ್ಕೆ ಯಾವುದಕ್ಕೂ ಇದಿಲ್ಲ, ಏನೋ ಪರಿಹಾರ ಅಂತ ಇಲ್ಲ. ಯಾವುದು ಸರಿ ಯಾವುದು ತಪ್ಪು, ನಮ್ಮ ಕಣ್ಣಿಗೆ ಅದು ಸರಿ ಅಂತ ಕಂಡ್ರೂ ಸಹ ಅದು ತಪ್ಪು ಅಂತಲೇ ಬೇರೆ ಕಡೆಯಿಂದ ಸಿದ್ಧ. ಇಂತಹ ಪರಿಸ್ಥಿತಿಯಲ್ಲಿ ಈಗ ಹಿಂದೂ ಸಮಾಜ, ಪರ್ಟಿಕ್ಯುಲರ್ಲಿ ಹಿಂದೂ ಸಮಾಜ ಹೇಗೆ ಬದುಕೊಂಡು ಉಳಿಬೇಕು ಹೇಳಿ? ಇತರ ಬಾಕಿ ಅಲ್ಲ, ಇದು ನಮ್ಮದೇ ದೇಶ, ಹಿಂದೂಗಳ ದೇಶದಲ್ಲಿ ಇದು ಬಂದು ಒಂದು ಸೋಮಸೆ ಭೂತಾನ್ ನೇಪಾಲ ಇರ್ಬೋದು ಎರಡು ಮೂರು ಸಾಧ್ಯ ಇದೆಯಾ? ಹಿಂದೂ ಅಥವಾ ಇನ್ನಾದ್ರೆ ನೀವು ಹೇಳಿದಂಗೆ ಅಲ್ಲ, ಇದರನ್ನ ಮೀರಿ ಏನೋ ನಮ್ಮ ಧರ್ಮದ ಚೌಕಟ್ಟನ್ನು ಮೀರಿದ್ದು ನಾವು ಮಾತ್ರ ಅಂತಾರಾಷ್ಟ್ರೀಯ ಇದಾಗಬೇಕು ಏನೋ ಧರ್ಮದವರಾಗ ಅಂತಿದ್ರೆ ಆವಾಗ ಚಾಯ್ಸ್ ಬರ್ತದೆ. ಯಾವಾಗ ನಾನು ಹಿಂದೂ ಧರ್ಮದ ಪರವಾಗಿ ಮಾತಾಡಿ ಬಂದಿಲ್ಲ ಅಲ್ಲ, ನೀವು ಯಾರ ಪರವಾಗಿ ಮಾತಾಡಿ, ನಮ್ಮ ದೇಶದ ಪರವಾಗಿ ಮಾತಾಡಿ. ರಾಷ್ಟ್ರೀಯತೆ ಅಂದ್ರೆ ಏನಂದ್ರೆ ಈಗ ಏನಂದ್ರೆ ಈಗ ಯಾವುದೇ ಧರ್ಮ ಇರ್ಬೋದು, ಆ ಧರ್ಮವನ್ನ ಆ ಧರ್ಮ ಯಾರಿಂದನೂ ಉಳಿಯುವುದಿಲ್ಲ. ಆ ಧರ್ಮಕ್ಕೆ ತಾಕತ್ತೆ ಇರ್ತದೆ, ಅದನ್ನು ಉಳಿತದೆ. ಈಗ ಹಿಂದೂ ಧರ್ಮನೇ ಇಟ್ಕೋಬಹುದು, ಇದನ್ನ ನಾನು ಅಥವಾ ಯಾರು ನಮ್ಮಿಂದ ಉಳಿಸ್ಲಿಕ್ಕೆ ಸಾಧ್ಯವಲ್ಲ. ನಾನು ನಮ್ಮ ರಮೇ ಅದು ಖಂಡಿತವಾಗಿ ರಮೇ. ಈಗ ನಾನು ನನ್ನ ಕರ್ಮಗಳನ್ನು ನಾನು ಉಳಿಸ್ಕೋಬಹುದು, ನನ್ನ ಆಲೋಚನೆಗಳನ್ನು ನಾನು ಉಳಿಸ್ಕೋಬಹುದು. ಆದ್ರೆ ಧರ್ಮ ಒಂದು 100 ವರ್ಷದ ಅಥವಾ 80 ವರ್ಷದ ನನ್ನ ವ್ಯವಹಾರಗಳಲ್ಲಿ ಧರ್ಮ ಉಳಿಸುವಂತದ್ದು ಹಾಳು ಮಾಡುವಂತೂ ಸಾಧ್ಯ ಇದೆ. ಧರ್ಮಕ್ಕೆ ಆಸಕ್ತಿ ಇದ್ದಾಗ ಮಾತ್ರ ಧರ್ಮ ಉಳಿತದೆ. ಹಿಂದೂ ಧರ್ಮಕ್ಕೆ ಆಸಕ್ತಿ ಇದೆ, ಎಷ್ಟೋ ಆಕ್ರಮಣ ಬಂದರೂ ಉಳಿತದೆ. ಅಡಿಸ್ಲಿಕ್ಕೆ ಯಾರೇ ಸಾಧ್ಯ ಇಲ್ಲ. ಅದನ್ನು ಸಾಧ್ಯ ನೋಡಿ, ದಿವಸ ಬೆಳಗ್ಗೆ ಉಲ್ಲ ಕೊಡ್ತಾರಲ್ಲ ಆ
ಒಪ್ಪಿದ ಆಗಬಹುದು ಆಗದೇ ಚರ್ಚೆ ಇವತ್ತು ಮುಗಿಯೋದಿಲ್ಲ ಮತ್ತು ಚರ್ಚೆ ಮುಂದುವರಿಸಬೇಕು. ನನ್ನ ಆಲೋಚನೆ ನಾವು ವರ್ತಮಾನ ಕಾಲಕ್ಕೆ ಗಂಭೀರವಾಗಿ ಭವಿಷ್ಯವನ್ನ ಸಮಗ್ರವಾಗಿ ಯೋಚನೆ ಮಾಡ್ತಾ ನಾವು ನಮ್ಮ ಆಲೋಚನೆಗಳನ್ನ ಮೀರಿದಾಗ ಈಗ ಇಟ್ಕೊಳ್ಳಿ ಇವತ್ತಿನ ಎಜುಕೇಶನ್ ನಮಗೆ ಯಾವುದೇ ಫಸ್ಟ್ ಸ್ಟ್ಯಾಂಡರ್ಡ್ ಇದು ಎಲ್ ಕೆ ಜಿಯಿಂದ ಎಸ್ ಎಸ್ ಎಲ್ ಸಿ ವರೆಗೆ ಯಾವ್ದಾದ್ರು ಒಂದು ಪಠ್ಯದಲ್ಲಿ ರಾಷ್ಟ್ರೀಯತೆ ಬಗ್ಗೆ ಒಂದು ಮಾತು ಉಂಟಾ ಒಂದು ಉಂಟಾ ಪಠ್ಯದಲ್ಲಿ ಇಲ್ಲ. ನಾವು ಮಕ್ಳಿಗೆ ಏನ್ ಮಾಡ್ತೇವೆ ಅಂತಂದ್ರೆ ಮಕ್ಳಿಗೆ ಏನ್ ಮಾಡ್ತೇವೆ ಮಾರ್ಕ್ಸ್ ತೆಗಿಲಿಕ್ಕೆ ನಾವು ಒತ್ತಡ ಮಾಡ್ತೇವೆ ಅವ್ರ ಪಾಪ ಅದು ಅವ್ರ ಅನಿವಾರ್ಯತೆ ಕೂಡ ಅದೇ. ಹಿಂದೆ ನಮಗೆ ಸ್ವಲ್ಪ ಕಥೆ ಹೇಳ್ತಾ ಇದ್ರು ಅಜ್ಜ ಅಜ್ಜಿಯರು ಸಾಯಂಕಾಲ ಕಥೆ ಹೇಳ್ತಾ ಇದ್ರು. ಇವತ್ತು ನೀವು ಇಷ್ಟು ಮಂದಿ ಅಜ್ಜರಿದ್ದೀರಿ ನೀವು ನಿಮ್ಮ ಮೊಮ್ಮಕ್ಕಳಿಗೆ ರಾಮಾಯಣ ಮಹಾಭಾರತದ್ದು ಹೇಳ್ಬೋದು ನೀವು ಹೇಳ್ಬೋದು ಇಲ್ಲಿ ಎಲ್ರು ಅಂತಲ್ಲ ಸಮಯ ಒಂದು ಒಟ್ಟಾಗಿ ಆಯ್ತು. ಎಷ್ಟು ಮಂದಿ ಇವತ್ತು ಹೇಳ್ತಾರೆ ಸಿರ್ಸಿ ಅಂತ ನಗರದಲ್ಲಿ ಅಜ್ಜ ಅಜ್ಜ ಹೇಳ್ಬೋದು ಮೊಮ್ಮಕ್ಕಳಿಗೆ ಬೆಂಗಳೂರು ಅಂತ ನಗರದಲ್ಲಿ ಯಾರು ಕೂರಿಸೋದಿಲ್ಲ ಅವನಿಗೆ ಏನ್ ಗೊತ್ತಾಗ್ತದೆ. ಇವತ್ತು ನಾವು ನಾವು ರಾಮಾಯಣ ಮಹಾಭಾರತವನ್ನ ನೀವು ಹಿಂದೂ ಧರ್ಮದ ಗ್ರಂಥಗಳು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವು ರಾಷ್ಟ್ರೀಯ ಚಿಂತನೆಯನ್ನ ಮುಂದಿಡುವಂತ ಗ್ರಂಥಗಳು ರಾಮಾಯಣ ಮಹಾಭಾರತ. ನಾನು ಅದನ್ನೇ ಸರ್ ಒಂದು ಈಗ ನೋಡಿ ಈಗ ಜಾತಿ ಜಾತಿ ಅನ್ನೋದು ಇವತ್ತು ಬಹಳ ದೊಡ್ಡ ಪ್ರಶ್ನೆಯಾಗಿ ನಮ್ಮನ್ನು ಕಟ್ತಾ ಇರುತ್ತೆ. ಇವೆಲ್ಲ ಇವತ್ತೆಲ್ಲ ನಾಳೆ ಈ ದೇಶಕ್ಕೆ ತುಂಬ ಮಾರಕವಾದಂತ ಸಂಗತಿಗಳು. ನಾನು ವೈಯಕ್ತಿಕವಾಗಿ ವಿರೋಧಿಸ್ತೇನೆ ಖಂಡಿತವಾಗಿ ವಿರೋಧಿಸ್ತೇನೆ ಈ ಜಾತಿಗಳು ಧರ್ಮಗಳು ಎಲ್ಲವನ್ನು ಮೀರಿ ನಾವು ಆಲೋಚನೆಯನ್ನು ಖಂಡಿತವಾಗಿ ಮಾಡಬೇಕು. ಅದು ಬಹಳ ದೊಡ್ಡ ವಿಚಾರ ಮತ್ತು ಅದರ ಬಗ್ಗೆ ನಮ್ಮ ಪ್ರಯತ್ನ ಇರಬೇಕಂತ ಆ ಪ್ರಯತ್ನಕ್ಕೆ ಒಂದಷ್ಟು ಅಭಿಪ್ರಾಯಗಳು ಸಂಗ್ರಹ ಆಗಲಿ ಅನ್ನೋ ಕಾರಣಕ್ಕಾಗಿ ನಾನು ಇಲ್ಲಿ ಬಂದಿದ್ದೆ. ಈಗ ಈ ಇವೆಲ್ಲವೂ ಈ ರಾಮಾಯಣ ಕಾಲಕ್ಕೆ ಇಡೀ ರಾಮಾಯಣದಲ್ಲಿ ಒಂದು ಕಡೆಗಾದ್ರು ವರ್ಣಾಶ್ರಮದ ಪದ್ಧತಿ ಬಗ್ಗೆ ಆಗಲಿ ಅಥವಾ ಜಾತಿ ಬಗ್ಗೆ ಆಗಲಿ ಉಲ್ಲೇಖ ಉಂಟಾ ಸರ್? ರಾಮಾಯಣ ಕಾಲಕ್ಕೆ ಇಡೀ ರಾಮಾಯಣದಲ್ಲಿ ಜಾತಿ ಬಗ್ಗೆ ಮಾತೇ ಬರುದಿಲ್ಲ. ಅಗಸ ಅಂತ ಒಂದು ಬರ್ತದೆ ಅಗಸ ಹೇಳು ಆ ಮಾತು ಬಂದಾಗ ಸೀತೆಯನ್ನು ಬಿಟ್ಟಿದ್ದು ಅಗಸ ಬರ್ತದೆ ರಾಜ ಬರ್ತದೆ ಬ್ರಾಹ್ಮಣ ಅವೆಲ್ಲವೂ ಆದ್ರೆ ಮಹಾಭಾರತದಲ್ಲಿ ಅದು ಬಹಳ ಪ್ರಾಮುಖ್ಯತೆಯನ್ನು ತಗೊಂಡಿದೆ. ಯಾವುದು ಈ ವರ್ಣಾಶ್ರಮಗಳು ಪ್ರಾಮುಖ್ಯತೆಯನ್ನು ತಗೊಂಡಿದ್ದು ಮಹಾಭಾರತ. ಅಲ್ಲಿಂದ ಮುಂದೆ ಬಂದಾಗ ವರ್ಣಾಶ್ರಮ ಅಲ್ಲಿಂದ ಅರ್ಥವನ್ನು ಕಳೆದುಕೊಂಡು ಜಾತಿಯವರೆಗೆ ಬಂದಿವೆ. ಜಾತಿ ಉಪಜಾತಿ ಒಳಜಾತಿ ಏನೇನೋ ಜಾತಿಗಳು ಬಂದ. ಈಗ ನಮ್ಮ ಹಿಂದೂ ಧರ್ಮ ಇರ್ಬೋದು ಅಥವಾ ಯಾವ ಹಿಂದೂ ಧರ್ಮ ಇಟ್ಕೊಳ್ಳಿ ರಾಮಾಯಣ ಕಾಲಕ್ಕೆ ಹುಟ್ಟಿದ್ದಲ್ಲ ರಾಮಾಯಣಕ್ಕಿಂತ ಎಷ್ಟೋ ಸಾವಿರಾರು ವೇದಗಳಿಗೆ ಆ ವೇದಗಳ ಮೂಲ ಯಾವುದು ಅಂತ ಯಾರಿಗೆ ಗೊತ್ತಿಲ್ಲ. ಅದು ಪುರಾತನ ಅಂತ ಯಾರು ಬರೆದಿದ್ದು ಅಲ್ಲ ಏನಲ್ಲ ದೃಷ್ಟಾಂತಗಳು ಮೂಲನೇ ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ಇದು ಸನಾತನ ಅಂತ ಸನಾತನ ಧರ್ಮ ಅಂತ ಅದೇ ಅದೇ ಅರ್ಥ. ಈ ಶಬ್ದ ಸರಿ ಬಂತು ಈ ಶಬ್ದ ಸರಿ ಬಂತು ಹಿಂದೂ ಧರ್ಮ ತಗೊಂಡು ಕೂಡ ತಪ್ಪಂತು. ಈಗ ಎಲ್ಲರೂ ಈಗ ಹಿಂದೂ ಅನ್ನೋದು ಒಂದು ಬದುಕಿನ ಶೈಲಿ ಬದುಕುವ ರೀತಿ ಅದು ಧರ್ಮ. ಅವರು ಬಾಲ ಗಂಗಾಧರ ಅಂತ ಒಬ್ರು ಇದ್ದಾರೆ ಅವರು ಈಗ ಸುಮಾರು ಸಲ ಕಾರ್ಯಕ್ರಮ ಮಾಡಿದ್ರು. ಅವರು ಎಂಟು ಯೂನಿವರ್ಸಿಟಿಯಲ್ಲಿ ಬೆಲ್ಜಿಯಂನಲ್ಲಿ ದೌಲಿಕ ಅಧ್ಯಯನ ಇದರ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದಾರೆ ಮತ್ತು ದೊಡ್ಡ ವಿದ್ವಾಂಸ. ಅವ್ರು ಅದನ್ನೇ ಹೇಳ್ತಾರೆ ಧರ್ಮ ಅನ್ನೋ ಇದು ರಿಲಿ
ರಿಲಿಜನ್ ಅಂತ ಇಂಗ್ಲೀಷ್ನಲ್ಲಿ ಏನು ಕರೀತಾರೆ ಅದು ಧರ್ಮದ ವ್ಯಾಖ್ಯಾನ ಅಲ್ಲ, ಅವೆಲ್ಲ ಮತಗಳು ಆಯ್ತು. ಮತಗಳು ಮತ ನಾವೇನು ಮಾಡಿದ್ದೇವೆ, ನಾವು ನಾವು ಅಂತ ಈಗಿನ ನಾವು ಧರ್ಮ ಅಂದ್ರೆ ಇದು ಹಿಂದೂ ಧರ್ಮ ಅಂದ್ರೆ ಮುಸ್ಲಿಂ ಧರ್ಮ, ನಾವು ಈ ಮಟ್ಟಕ್ಕೂ ಯೋಚನೆ ಮಾಡ್ತಾ ಇದ್ದೇವೆ. ನಾವು ಅದನ್ನೇ ಇವನ್ನ ನಾವು ಮೀರು ಪ್ರಯತ್ನ ನಾವು ಮಾಡಬೇಕು ಅಂತ ಹೇಳಿ ನಾನು ಯಾವ ವಿರೋಧವಾಗಿ ಮಾತಾಡ್ತೀನಿ ಮಾತಾಡುವಿ. ಅದು ಒಂದಷ್ಟು ಆಲೋಚನೆಗಳು ನಾವು ಇನಿಷಿಯೇಟ್ ತಗೊಂಡ್ರೆ ನಾವು ಆರಂಭ ಮಾಡಿದ್ದೆ ಖಂಡಿತವಾಗಿ ಒಂದಷ್ಟು ಪ್ರಯೋಜನ ಆಗ್ಬೋದು. ಇದಿಷ್ಟು ಆಲೋಚನೆ, ಈ ನನ್ನ ಆಲೋಚನೆಯನ್ನು ನಿಮ್ಮ ಎದುರಿಗಿಟ್ಟಿದ್ದಾರೆ. ನಿಮ್ಮೆಲ್ಲರಿಗಿಂತ ನಾನು ಸಣ್ಣವನಿದ್ದೇನೆ, ನನ್ನ ಜೀವನಾನುಭವ ತುಂಬ ಸಣ್ಣದಿದೆ, ನನ್ನ ಓದು ಕಡಿಮೆ ಇದೆ, ನನ್ನ ಆಲೋಚನೆಯಲ್ಲಿ ಸಂಕುಚಿತತೆ ಕೂಡ ಇರ್ಬೋದು. ಇದೆಲ್ಲದನ್ನ ಗಮನಿಸಿ ನನ್ನ ಮಾತಿಗೆ ನೀವೇನಾದ್ರು ಪ್ರತಿಕ್ರಿಯೆ ಯಾಕಾದ್ರೂ ಕೊಡೋದಕ್ಕೆ ಸರ್ ಕೊಟ್ಟರು ಮತ್ತೆ ಯಾರಾದ್ರೂ ಕೊಡೋದಕ್ಕೆ ಖಂಡಿತ ಕೊಡಿ, ನಾನು ಅದನ್ನು ನೋಟ್ ಮಾಡ್ಕೊಳ್ತೇನೆ. ಆಗಲ್ಲ ಸರ್, ನಾನು ಬೇಜಾರು ಮಾಡ್ಕೋಬೇಕು. ಖಂಡಿತ ಯಾಕೆಂತಂದ್ರೆ ಈಗ ಪ್ರತಿ ನಮ್ಮ ದೇಶದಲ್ಲಿ ನೀವು ಹೇಳುವ ಮಾತನ್ನ ಹಿಂದೂಗಳಿಗೆ ಮಾತ್ರ ಅನ್ವಯ ಮಾಡಲಾಗುತ್ತದೆ. ಹಾಗಿರುವಾಗ ಏನಾಗುತ್ತೆ, ನಾವು ಹಿಂದುತ್ವವನ್ನು ಮೀರಿ ವಿಶ್ವತ್ವವನ್ನು ನಾವು ಆಯ್ಕೆ ಮಾಡಿಕೊಂಡ್ವಿ ಅಂತ ಇಟ್ಕೊಳ್ಳಿ. ಆವಾಗಲೂ ಸಹ ನಮ್ಮ ಮತಾಚಾರಗಳ ಬಗ್ಗೆ ಪ್ರತಿಯೊಬ್ಬ ವೈಯಕ್ತಿಕ ಅನಿಸಿಕೆಗಳು ಇರ್ತವೆ. ಓಕೆ, ನಾವು ವಿಶ್ವತ್ವವನ್ನೇ ಅನುಸರಣೆ ಮಾಡೋಣ. ಓಕೆ, ಯಾಕೆಂತಂದರೆ ಅದು ಈಗ ಅನಿವಾರ್ಯ ಆಗಿದೆ. ನೋಡಿ, ಭಾರತ ಪಾಕಿಸ್ತಾನ ಮಾತುಕತೆ ಯಾಕೆ ಮುರಿದಿತ್ತು? ನಾನು ವಿಶ್ವ ಅಲ್ಲ, ವಿಶ್ವ ಮಾನವತೆ ಅಷ್ಟು ದೊಡ್ಡ ಎತ್ತರದ ಮಾತಿಗೆ ನಾನು ಹೋಗೋದಲ್ಲ. ನೀವು ಹೋಗ್ಲಿಕ್ಕಿಲ್ಲ, ಆದ್ರೆ ಇದು ಅನಿವಾರ್ಯ ಆಗಿದೆ. ಈಗ ನಾನು ಕೇವಲ ನಮ್ಮ ಆಲೋಚನೆಗಳು ಭಾರತೀಯ ದೃಷ್ಟಿಕೋನದಲ್ಲಿ ಇರಲಿ ಅಂದ್ರೆ ನಮ್ಮ ನಾವು ರಾಷ್ಟ್ರೀಯತೆಯ ಭಾರತೀಯ ಅಂತಲೂ ಅಲ್ಲ, ರಾಷ್ಟ್ರೀಯತೆಯ ಮಟ್ಟಕ್ಕಾದ್ರೂ ನಾವು ಯೋಚನೆ ಮಾಡಬೇಕು ಅಂತ ಅಷ್ಟೇ ನನ್ನ ಆಲೋಚನೆ. ಯಾಕೆಂದ್ರೆ ಈಗ ಸಣ್ಣ ವಿಚಾರ, ಪ್ರತಿ ಒಂದು ಕ್ಷೇತ್ರದಲ್ಲೂ ಕೂಡ ನಾವು ವಿಭಜನೆಯನ್ನೇ ನಾವು ಪ್ರಮುಖವಾಗಿ ತಗೊಂಡ್ರೆ ನಾವು ಅದಕ್ಕೆ ನಾವು ಹೆಚ್ಚು ಮಹತ್ವವನ್ನು ಕೊಡ್ತಾ ಇದ್ದೆ. ನಿಮ್ಗೆ ಏನಂತೆ, ಕನ್ನಡ ಸಾಹಿತ್ಯ ಪರಿಸ್ಥಿತಿ ಏನಿವತ್ತೆ, ನಮ್ಮ ಕನ್ನಡ ಸಾಹಿತ್ಯ ಪರಿಸ್ಥಿತಿ ಎಷ್ಟು ವಿಭಜನೆ ಕೊಡ್ತು ನೋಡಿ. ದಲಿತ ಆಯ್ತು, ದಲಿತ ಬಂಡಾಯ ಆಯ್ತು, ಸ್ತ್ರೀ ಸಂವೇದನೆ ಆಯ್ತು, ಅದಾಯ್ತು ಇದಾಯ್ತು. ಆಗ್ಬಾರ್ದು ಅಂತಲ್ಲ, ನಾನು ಖಂಡಿತವಾಗಿ ಆಗಲಿ, ಆದ್ರೆ ಎಲ್ಲಿವರೆಗೆ ಹೋಯ್ತು ಅಂತಂದ್ರೆ, ಡಾಕ್ಟರ್ ಸಿದ್ಧಲಿಂಗಯ್ಯ ದೊಡ್ಡ ಬಂಡಾಯಕವಿ, ಬಹಳ ದೊಡ್ಡ ಬಂಡಾಯಕವಿ. ಅವರು ಒಂದು ಕವಿತೆ ಬರ್ತದೆ, ಪಡಿರಲ್ಲ ಪಡಿರಲ್ಲ ಕೊಚ್ಚರಲ್ಲ, ಇದು ಬಂಡಾಯ ಕವಿತೆ. ಅವರು ಅದು ಒಂದು ಕವಿತೆ ಅವರು ಬಹಳ ದೊಡ್ಡ ಮಟ್ಟಕ್ಕೆ ತಗೊಂಡ್ಬಿಡ್ತು. ರಾಮಕೃಷ್ಣ ಹೆಗಡೆ ಒಪ್ಪಿಕೊಂಡ್ರು ಸಾಹಿತ್ಯ ಪ್ರಾಧಿಕಾರದ ಯಾರು ಅಧ್ಯಕ್ಷರಾಗ ಏನ್ ಬೇಕು ಅದೆಲ್ಲ ಸಂಪಾದನೆ ಮಾಡ್ಬೇಕು. ಮೊನ್ನೆ ಕಳೆದ ವರ್ಷ ಮೂಡುಬಿದ್ರೆಯಲ್ಲಿ ಆಳ್ವಾಸ್ ನುಡಿಸಿರಿ ಕಾರ್ಯಕ್ರಮ, ಆ ಕಾರ್ಯಕ್ರಮದಲ್ಲಿ ಬಂದಿದ್ರು. ಅಲ್ಲಿ ಒಂದು ಕವಿ ಸಮಯ ಅಂತ ಒಂದು 15 ನಿಮಿಷದ ಕಾರ್ಯಕ್ರಮ, ಬಹಳ ಚಂದ ಕಾರ್ಯಕ್ರಮ ಕೊಡ್ತಾರೆ. ಆ ಕಾರ್ಯಕ್ರಮದಲ್ಲಿ ಅವರು ಕೊಟ್ಟಿದ್ದ ಮಾರನೇ ವರ್ಷ ಅವ್ರನ್ನೇ ಸಮ್ಮೇಳನ ಅಧ್ಯಕ್ಷರು ಮಾಡಿದ್ದಾರೆ. ಅಲ್ಲಿ ಹೇಳ್ತಾರೆ ವೇದಿಕೆ ಮೇಲೆ ನುಡಿಸಿರಿ ವೇದಿಕೆ ಅಂದ್ರೆ ಅದು ಇಡೀ ಕರ್ನಾಟಕ, ಕರ್ನಾಟಕ ಒಂದೇ ಅಲ್ಲ, ಅದು 3-4 ರಾಜ್ಯ ಅಷ್ಟು ದೊಡ್ಡ ವೇದಿಕೆ. ಅಲ್ಲಿ ಹೇಳ್ತಾರೆ ಬಂಡಾಯ ಅದು ಹಿಂದಿಂದು, ಬಂಡಾಯದಿಂದ ಏನೂ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ, ಇವತ್ತು ಬಣ್ಣ ಕಳ್ಕೊಂಡ್ಬಿಟ್ಟಿದೆ ಬಂಡಾಯ, ನಾನು ತಪ್ಪು ಮಾಡಿದ್ದೇನೆ ಅನ್ನೋ ಮತ್ತೆ ಮಾತಾಡ್ತೀನಿ. ಅಂದ್ರೆ ನೀವು ಮಾಡೋದೆಲ್ಲ ಮಾಡಿ ಆ ನಂತರ ನಾವು ಹೀಗೆ ಮಾಡಬಾರ್ದಾಗಿತ್ತು ಹಾಗೆ ಮಾಡಬಾರ್ದಾಗಿತ್ತು ಅನ್ನೋದಕ್ಕೆಲ್ಲ, ಅದು
ಅದು ಇವತ್ತು ಬಹಳ ದೊಡ್ಡ ದೊಡ್ಡ ಜನ ಮಾಡ್ತಾ ಇರೋಂಥ ಸಣ್ಣ ಕೆಲಸ ಅಂತ ಆ ರೀತಿಯಲ್ಲಿ ಆಲೋಚನೆಗಳು ಅದು ನಮ್ಮನ್ನು ದಿಕ್ಕು ತಪ್ಪಿಸ್ತವೆ. ಅದು ದಿಕ್ಕು ತಪ್ಪೋಕ್ಕಿಂತ ಮೊದಲೇ ನಮ್ಮ ದಾರಿ ಯಾವ ಸರಿ ಅಂತ ಯೋಚನೆ ಮಾಡೋಂಥ ಸ್ವಾತಂತ್ರ್ಯ ಅಂತೂ ನಮಗಿದೆ. ಆ ದಿಕ್ಕಿನಲ್ಲಿ ನಾವು ಹೋದರೆ ಒಳ್ಳೇದಾಗ್ಬೋದು ಅಂತ ಆಲೋಚನೆ. ಏನೂ ಗೊತ್ತಿಲ್ಲ, ನೀವು ಇಷ್ಟೊತ್ತಕ್ಕಂತೂ ಸುಮ್ಮನೆ ಕೇಳಿದ್ದೀರಿ. ಹಾಗಾಗಿ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಕತ್ತಲೆಯೇ ತುಂಬಿಕೊಂಡಿದೆ. ನೋಡಿ, ಯಾವ ದಾರಿ ಅಂತೇಳಿ ಯಾರಿಗೂ ಸಹ ಗೊತ್ತಿಲ್ಲ. ನೀವು ಏನೋ ಒಂದು ರಾಷ್ಟ್ರೀಯತೆ ಅಂತ ಹೇಳಿದ್ರಿ, ಮತ್ತೊಬ್ಬರು ಮಾನವೀಯತೆ ಅಂತ ಹೇಳಿದ್ರು, ಮತ್ತೊಬ್ಬರು ವಿಶ್ವ ಪ್ರಜೆ ಆಗಬೇಕು ಅಂತ ಹೇಳಿದ್ರು. ಹೀಗೆ ಪ್ರತಿಯೊಬ್ಬರು ಏನೇನೋ ಹೇಳಿ ಹೊಟ್ಟಿನ ಮೇಲೆ ನಮ್ಮ ಹಿಂದೂ ಸಮಾಜ ಏನು ಮಾಡಬೇಕು ಹೇಳುವ ಬಗ್ಗೆ ಖಚಿತವಾಗಿ ಯಾರು ಏನು ಹೇಳಲಿಕ್ಕಾಗಲಿಲ್ಲ. ಯಾರಿಗೂ ಆಗಲ್ಲ. ನಾನು ಹಿಂದೂ ಸಮಾಜ ಏನ್ ಮಾಡ್ಬೇಕು ಅಂತ ನಾನು ಖಂಡಿತವಾಗಿ ಅದನ್ನ ಹೇಳುವಲ್ಲಿ ನಮ್ಗೆ ಬೇಕಾದ ತಗೊಳ್ಳುವ. ಆದ್ರೆ ನನ್ನ ಪ್ರಾಮಾಣಿಕ ಅನಿಸಿಕೆ ಮತ್ತು ನಾನು ಇವತ್ತು ನನ್ನ ವೃತ್ತಿಯಲ್ಲಿ ನಾನು ಮಾಡ್ತಾ ಇರೋದ್ರೆ ನಾನು ಇಟ್ಕೊಂಡಂತ ಅನಿಷ್ಠೆ ಇದು. ಇದಕ್ಕೆ ಇಷ್ಟೊತ್ತನಕ ನೀವು ಕೇಳಿದ್ದೀರಿ, ಇದು ನಿಮಗೆ ಒಪ್ಪಿದ್ದ ಆದರೆ ಸಂತೋಷ, ಒಪ್ಪಿದ್ದ ಆಗಲಿಲ್ಲ ಅಂತಂದರೆ ನಿಮ್ಮ ಪ್ರತಿಕ್ರಿಯೆ ನೀವು ಬರದಾರು ಕೊಡಿ, ನಾನು ಸ್ವೀಕಾರ ಮಾಡ್ತೇನೆ. ನನ್ನ ಮಾತನ್ನು ನೀವೆಲ್ಲರೂ ಕೇಳಬೇಕು ಅಂತ ಖಂಡಿತವಾಗಿ ನಾನು ಇಲ್ಲಿ ಬಂದಿದ್ದೆಲ್ಲ ಮಾತಾಡ್ತಾ ಇದ್ದಲ್ಲ ಕೇಳಿಸ್ಕೊಂಡಿದ್ದೀರಿ, ಅದು ನಿಮ್ಮ ದೊಡ್ಡತನ, ನಿಮ್ಮ ಔದಾರ್ಯ. ಪ್ರತಿಕ್ರಿಯೆ ನಾನು ಯಾವಾಗಲೂ ತೆರೆದು ಬಾಗಿಲು ಇಟ್ಕೊಂಡಿದ್ದೇನೆ. ಯಾರೂ ಕೂಡ ನನ್ನ ಜೊತೆಯಲ್ಲಿ ಪತ್ರಿಕೆ ಮೂಲಕ ಬೇಕಾದ್ರೂ ಬರೆಯಬಹುದು, ಅದಕ್ಕೆ ನಾನು ಒಂದು ಸೆಪರೇಟ್ ಆದಂಥ ಅಂಕಣ ಕೂಡ ಇಡ್ತೇನೆ. ನೀನು ಯಾರಾದರೂ ಬರೆದು ಕೊಟ್ಟರೆ ಖಂಡಿತವಾಗಿ ಅದನ್ನು ಪತ್ರಿಕೆಯಲ್ಲಿ ಹಾಕ್ತೇನೆ. ಇಷ್ಟೊತ್ತಕ ಸಮಯ ಕೊಟ್ಟು ಕೇಳಿದ್ದಕ್ಕೆ, ವಿಶ್ವಾಸಕ್ಕೆ, ನಿಮ್ಮ ಪ್ರೀತಿಗೆ ನನ್ನ ಅನಂತ ಕೃತಜ್ಞತೆಗಳನ್ನು.